ಸಮ್ಮೇಳನ ಯಶಸ್ವಿ ಬ್ಯಾಂಕ್ಗಳ ಮೂಲಕ ಎಲ್ಐಸಿ ಪಾಲಿಸಿಗಳ ಮಾರಾಟ ಗ್ರಾಹಕರಿಗೆ ಮಾರ್ಗ ಎಲ್ ಬಂಚನಾಥ್ ಖಾಸಗಿ ವಿಮಾ ಕಂಪನಿಗಳ ತಾಳಕ್ಕೆ ಐಆರ್ಡಿಎ ಕೊಣೆಯಬಾರದು 50,000 ಲಕ್ಷ ರೂಪಾಯಿಗಳ ಪಾಲಿಸಿ ಮರಳಿ ಜಾರಿಗೆ ಆಗ್ರಹ ಗಂಗಾವತಿ ಬ್ಯಾಂಕುಗಳು ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳ ಮೂಲಕ ಎಲ್ಐಸಿ ಪಾಲಿಸಿಗಳ ಮಾರಾಟ ಗ್ರಾಹಕರಿಗೆ ಮಾರಕವಾಗಿದ್ದು ಒಂದೇ ವರ್ಷದಲ್ಲಿ ಪಾಲಿಸಿಗಳು 40% ಗ್ರಾಹಕರ ಪಾಲಿಸಿಗಳು ರದ್ದಾಗಿದ್ದು ಎಲ್ಐಸಿ ಪ್ರತಿನಿಧಿಗಳ ಮೂಲಕ ಮಾಡಿದ ಪಾಲಿಸಿಗಳ ರದ್ದಾಗುವಿಕೆ ಪ್ರಮಾಣ 10%ಇದ್ದು ಗ್ರಾಹಕರು ಬ್ಯಾಂಕುಗಳು ಮತ್ತು ಫೈನಾನ್ಸ್ ಕಂಪನಿಗಳ ಸಾಲದ ಆಸೆಗೆ ಬಲಿಯಾಗಿ ಪಾಲಿಸಿಗಳಲ್ಲಿ ಹಣ ಕಳೆದುಕೊಳ್ಳದಂತೆ ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳ ಸಂಘದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಎಲ್ ಮಂಜುನಾಥ್ ಹೇಳಿದರು. ಅವರು ನಗರದ ಕನ್ನಡ ಜಾಗೃತಿ ಭವನದ ಆವರಣದಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳ ಸಂಘದ 5ನೇ ಮಹಾಸಮ್ಮೇಳನಕ್ಕೆ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿ ಮಾತನಾಡಿದರು. ಪ್ರಸ್ತುತ ಎಲ್ಐಸಿ 54 ಲಕ್ಷ ಕೋಟಿಗಳ ಆಸ್ತಿ ಮತ್ತು ವ್ಯವಹಾರ ನಡೆಸುತ್ತಿದ್ದು ಕೇಂದ್ರ ಸರ್ಕಾರ ಹಾಗೂ ಎಲ್ಐಸಿ ಆಡಳಿತ ಮಂಡಳಿ ಪ್ರತಿನಿಧಿಗಳ ಕಮಿಷನ್ ಹಾಗೂ ಗ್ರಾಹಕರ ಬೋನಸ್ ಹೆಚ್ಚು ಮಾಡುತ್ತಿಲ್ಲ. ದೇಶದಲ್ಲಿರುವ ಖಾಸಗಿ ವಿಮಾ ಕಂಪನಿಗಳ ಒತ್ತಡಕ್ಕೆ ಮಣಿದು ವಿಮಾ ನಿಯಂತ್ರಣ ಮಂಡಳಿ ರಚನೆ ಮಾಡಿ ಪದೇ ಪದೇ ಎಲ್ಐಸಿ ಮೇಲೆ ಗದಪ್ರಹಾರ ಮಾಡುವ ಮೂಲಕ ಎಲ್ಐಸಿ ಪ್ರತಿನಿಧಿಗಳು ಮತ್ತು ಗ್ರಾಹಕರನ್ನ ಶೋಷಣೆ ಮಾಡಲಾಗುತ್ತಿದೆ. ಡಿಜಿಟಲೀಕರಣ ಹಾಗೂ ಇತರೆ ಕೆಲ ನೆಪದಲ್ಲಿ 50,000 ಮತ್ತು 1 ಲಕ್ಷ ರೂಪಾಯಿಗಳ ಪಾಲಿಸಿ ತೆಗೆದು 2 ಲಕ್ಷ ಪಾಲಿಸಿಗಳನ್ನು ಉಳಿಸಲಾಗಿದೆ. ಕಡ್ಡಾಯವಾಗಿ ಮೇಲ್ ಆಧಾರ್ ಬ್ಯಾಂಕ್ ದಾಖಲಾತಿ ಮತ್ತು ಪಾನ್ ಕಾರ್ಡ್ ನಿಯಮ ರೂಪಿಸಿ ಜನಸಾಮಾನ್ಯರು ಮತ್ತು ಅನಕ್ಷರಸ್ಥರಿಗೆ ವಿಮಾ ಸೌಕರ್ಯ ಇಲ್ಲದಂತೆ ಮಾಡುವ ಹುನ್ನಾರು ನಡೆಸಿ ಖಾಸಗಿ ವಿಮಾ ಕಂಪನಿಗಳ ತಾಣಕ್ಕೆ ಕುಣಿದು ದೇಶದ ಜನರ ಹಣ ಕಾಪಾಡುವ ಎಲ್ಐಸಿಯನ್ನು ಶಕ್ತಿಹೀನ ಮಾಡುವ ಕೇಂದ್ರ ಸರ್ಕಾರದ ವಿರುದ್ಧ ಲಿಖೈ ಸಂಘಟನೆ ನಿರಂತರವಾಗಿ ಹೋರಾಟ ನಡೆಸುತ್ತಿದೆ. ನೂತನ ಪದಾಧಿಕಾರಿಗಳ ಆಯ್ಕೆ ಲಿಖೈ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಸ್ಥಳೀಯ ಕಾರ್ಯಕಾರಿ ಮಂಡಳಿಯ ಶಿಫಾರಸ್ಸಿನ ಮೇರೆಗೆ ರಾಯಚೂರು ವಿಭಾಗೀಯ ಮಂಡಳಿ ಘೋಷಣೆ ಮಾಡಿದೆ. ಗೌರವಾಧ್ಯಕ್ಷರು ಷಡಾಕ್ಷರಿ ಸುಂಕದ ಅಧ್ಯಕ್ಷರಾಗಿ ಎಎಂ ಮಂಜುನಾಥ್ ಸ್ವಾಮಿ, ಕಾರ್ಯದರ್ಶಿಯಾಗಿ ಹುಸೇನ್ ಬಾಷಾಜಿ, ಖಜಾಂಚಿಯಾಗಿ ಪಂಪಣ್ಣ ಪಟ್ಟಣ ಶೆಟ್ಟಿ, ಉಪಾಧ್ಯಕ್ಷರಾಗಿ ವಿರೂಪಾಕ್ಷಗೌಡ ಆರಾಳ, ಶಂಕರಪ್ಪ ಗದ್ದಿಗೇರಿ ಜೋಶಿ, ಕನಕಗಿರಿ ಮೆಹಬೂಬ್ ಹುಸೇನ್ ಕನಕಗಿರಿ, ಸಹ ಕಾರ್ಯದರ್ಶಿಯಾಗಿ ಮೈದಾರಪ್ಪ ವಾಲಿಕಾರ್, ಹುಸೇನ್ ಭಾಷಾ, ವೀರೇಶ್ ಕಾಂಬ್ಳೆ, ವೀರನಗೌಡ ಸಿದ್ದಾಪುರ ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಭಾರತಿ ವಿಜಯಲಕ್ಷ್ಮಿ ಕೇಸರೆಟ್ಟಿ ಹಾಗೂ ಸಲಹಾ ಸಮಿತಿಗೆ ಕುಬೇರಪ್ಪ, ಬಸವರಾಜ್ ಸಜ್ಜನ್, ನಿರುಪಾದಿ ಬೆಣಕಲ್, ಕೆ ನಿಂಗಜ್ಜ, ದುರ್ಗಾಪ್ರಸಾದ್, ಶ್ರೀನಿವಾಸರಾವ್ ಕುಲಕರ್ಣಿ, ಕಾಜಾವಲಿ ಎಚ್ ಈಶ್ವರ್, ಆಂತರಿಕ ಲೆಕ್ಕ ಪರಿಶೋಧಕರಾಗಿ ರಾಘವೇಂದ್ರ ದೇಸಾಯಿ ಇವರನ್ನ ಆಯ್ಕೆ ಮಾಡಲಾಗಿದೆ. ಏಜೆಂಟರ ಪಾತ್ರ ಮತ್ತೆ ಅವರ ರೋಲ್ ಈ 12 ವರ್ಷದಿಂದ ಮಾರ್ಕೆಟಿಂಗ್ ಅಲ್ಲಿ ಬಂದಿದ ನಂತರ ತುಂಬಾ ಕ್ಲೋಸ್ ಆಗಿ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಏಜೆಂಟರು ಮಾಡುವಷ್ಟು ಕಷ್ಟದ ಕೆಲಸ ಈ ಜಗತ್ತಲ್ಲಿ ಯಾವ ಕೆಲಸ ಇಲ್ಲ ಅಂತ ಹೇಳಿ ನನಗೆ ಅನ್ಸ್ತದೆ. ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಯಾರ್ಗನ್ನ ಏನನ್ನ ಒಪ್ಪಿಸಬಹುದು, ಬಟ್ ಒಬ್ಬರು ಕಿಸೆಯಿಂದ ಹಣ ತಗ್ಸೋದು ಮಾತ್ರ ಅದೊಂದು ಕಲೆ. ಅದು ಆ ಟ್ಯಾಲೆಂಟ್ ನಮ್ಮ ಏಜೆಂಟರು ಮಾತ್ರ ಇದೆ ಅಂತ ಹೇಳಿ ನನಗೆ ಅನ್ಸ್ತಾ ಇದೆ. ಮತ್ತೆ ಆ ಟ್ಯಾಲೆಂಟ್ ಈ ಜಗತ್ತಲ್ಲಿ ಯಾರಿಗಿದೆಯೋ ಅವ್ರು ಯಾವುದೇ ಕೆಲಸ ಕೊಟ್ಟರು ಕೂಡ ಅವ್ರು ಸಕ್ಸಸ್ ಆಗ್ತಾರೆ ಅಂತ ಕೂಡ ನನ್ನ ನಂಬಿಕೆ. ಮತ್ತೆ ಇದರಲ್ಲಿ ಇಂಥ ಒಂದು ಕಷ್ಟದ ಕೆಲಸದಲ್ಲಿ ಅವ್ರ ಕಸ್ಟಮರ್ ಬೇಸ್ ಆಯ್ತು, ಅವ್ರ ಸರ್ವಿಸಿಂಗ್ ಆಯ್ತು, ಅವ್ರ ವೈಯಕ್ತಿಕ ಸಮಸ್ಯೆಗಳಾದವು, ಅವ್ರ ಕುಟುಂಬಕ್ಕೆ ನೋಡ್ಕೊಳ್ಳುವಂತ ಕೆಲಸ ಅದು, ಇದೆಲ್ಲ ಬಿಟ್ಟು ಈ ಏಜೆಂಟ್ರಿಗೆ ಮತ್ತೆ ಮುಖಂಡರಾಗಿ ಲೀಡರ್ಸ್ ಆಗಿ ಓಡಾಡ್ತಾರಲ್ಲ, ಒಂದ್ಸಲ ಜೋರಾಗಿ ಚಪ್ಪಾಳೆ ಅವ್ರು. ಯಾಕಂತಂದ್ರೆ ನಾನು ಹಾಸ್ಪಿಟಲ್ 3 ವರ್ಷ ಅಲ್ಲಿ ಕೆಲಸ ಮಾಡಿದ್ದೇನೆ, ಎಲ್ ಮಂಜರ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ. 1980ರ ದಶಕದಲ್ಲಿ ಎಲ್ಐಸಿಯನ್ನ ಅಖಿಲ ಭಾರತ ಮಟ್ಟದಲ್ಲಿ 4 ವಿಭಾಗಗಳನ್ನಾಗಿ ವಿಂಗಡಿಸುವಂತ ಪ್ರಯತ್ನ ಬಂದಾಗ ಅದು ಸಂಸತ್ತಿನ ಒಳಗೂ ಮತ್ತು ಹೊರಗೆ ಅದರಲ್ಲಿ ವಿಶೇಷವಾಗಿ ವಿಮಾ ನೌಕರರ ಸಂಘಟನೆ ಮುಂಚೂಣಿಯಲ್ಲಿ ನಿಂತು ಈ ದೇಶದ ದುಡಿಯುವ ಎಲ್ಲರ ಸಹಕಾರದೊಂದಿಗೆ ಯಾವ ಎಲ್ಐಸಿ ಅದು 1956ರಲ್ಲಿ ಪಂಚಧ್ಯೇಯ ಉದ್ದೇಶಗಳನ್ನು ಹುಟ್ಟಿಕೊಂಡು ಆರಂಭವಾಗಿತ್ತೋ ಅದನ್ನು ಸಂಪೂರ್ಣವಾಗಿ ಸಕಾಲಿಕವಾಗಿ ಯಶಸ್ಸನ್ನು ಬರೆಯುವವರಿಗೆ ಕೂಡ ಅಂತ ಚಿಂತನೆಯತ್ತ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ದೀರ್ಘ ಹೋರಾಟದಿಂದ ಆ ಪ್ರಸ್ತಾವನೆ ವಾಪಸ್ ಹೋಯಿತು ಅನ್ನೋದನ್ನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಅದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಎಲ್ಐಸಿಯನ್ನ ಆಂತರಿಕವಾಗಿ ವಿಭಾಗವನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಆದರೆ ಎಲ್ಐಸಿಯನ್ನ ಕಾರ್ಪೊರೇಟೀಕರಣದ ಭಾಗವಾಗಿ
ಅತಂತ್ರಗೊಳಿಸುವಂತ ಪರಿಸ್ಥಿತಿಯ ಕವಲುದ್ವಾರಿಯ ಸಂಕೀರ್ಣ ಸಂದರ್ಭದಲ್ಲಿ ನಾವಿದ್ದೇವೆ ಅನ್ನುವಂತದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಹಿಂದೆ ನಾವು ಎದುರಿಸಿದ ಚಳವಳಿಯನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡು ಈಗ ಎಲ್ಲರನ್ನೂ ಮತ್ತೆ ಜೊತೆಗೂಡಿ ಆ ಕಾರ್ಪೊರೇಟೀಕರಣದ ಅಜೆಂಡಾ ಏನಿದೆ, ಎಲ್ಐಸಿ ಅನ್ನು ಅತಂತ್ರಗೊಳಿಸತಕ್ಕಂತ ಆ ಅಜೆಂಡಾವನ್ನ ಮತ್ತೆ ವಿಫಲಗೊಳಿಸುವಂತ ಹೋರಾಟ ಮಾಡುವಂತ ಪ್ರಶ್ನೆ ಇವತ್ತು ನಮ್ಮ ಮಧ್ಯೆ ಬಂದಿದೆ. ನಾವು ನೋಡ್ತೇವೆ